ಒಂದೂರಲ್ಲಿ ಒಬ್ಬ ಯುವರಾಜ ಇದ್ದ. ಅವನ ಹೆಸರು ಮಾಧವನ್. ಅವನು ತನಗ್ ತಾನೇ ಚಾಲೆಂಜ್ ಮಾಡ್ಕೊಂಡಿದ್ದ. ಅವನೇನಾದ್ರೂ ಮದ್ವೆ ಮಾಡ್ಕೊಂಡ್ರೆ ಆ ಹುಡುಗಿ ಹೇಗಿರ್ಬೇಕು ಅಂದ್ರೆ, ತುಂಬಾ ಸುಂದರವಾಗೂ ಇರಬೇಕು, ಬುದ್ಧಿವಂತಳು ಆಗಿರ್ಬೇಕು. ಅಂತ ಹುಡುಗಿ ಸಿಗ್ಬೇಕು ಅಂತ ಅವನ್ ಹುಡ್ಕೊಂಡು ತುಂಬಾ ದೂರಾನೇ ಹೋಗ್ಬಿಟ್ಟಿದ್ದ. ಒಂದ್ ವೇಳೆ ಸುಂದರವಾಗಿದ್ರು ಬುದ್ಧಿವಂತೆ ಆಗಿರ್ತಿರ್ಲಿಲ್ಲ, ಬುದ್ಧಿವಂತಿಕೆ ಇದ್ರೆ ಸುಂದರವಾಗಿರ್ತಿರ್ಲಿಲ್ಲ. ಹಾಗೆ ಯುವರಾಜ ತನ್ನ ಯುವರಾಣಿನ ಹುಡುಕ್ತಾ ಹುಡುಕ್ತಾ ಕೊನೆಗೆ ವಿಜಯನಗರಕ್ಕೆ ಬಂದು ತಲುಪದ. ನಾನ್ ಯಾಕೋ ಇಡೀ ಜಗತ್ತನ್ನೇ ಸುತ್ತಬೇಕು ಅನ್ಸತ್ತೆ. ಅಲ್ಲ, ಒಂದು ಹುಡುಗಿನೂ ಸಿಕ್ತಿಲ್ವಲ್ಲ ನನಗೆ, ಯಾಕೋ ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿ ಇರ್ಬೇಕೇನು ಅನ್ಸತ್ತೆ. ಓಹೋಹೋ, ಈ ಊರಂತೂ ತುಂಬಾನೇ ಸುಂದರವಾಗಿದೆಯಲ್ಲ. ಈ ಊರ್ನಷ್ಟೇ ಸುಂದರವಾಗಿರೋ ಹುಡುಗಿ ನನಗೆ ಇಲ್ಲಿ ಸಿಕ್ಕೇ ಸಿಕ್ತಾಳೆ ಅನ್ಸತ್ತೆ. ತುಂಬಾ ದೂರದಿಂದ ಪ್ರಯಾಣ ಮಾಡಿ ಬಂದ ಮಾಧವನ್ ಸುಸ್ತಾಗಿ ಅಲ್ಲೇ ಒಂದ್ ಮರದ ಕೆಳಗೆ ಮಲ್ಕೊಂಡ್ಬಿಟ್ಟ. ಹಾಗೆ ಅವನಿಗೆ ನಿದ್ದೆನೂ ಬಂದ್ಬಿಡ್ತು. ಪ್ರತಿದಿನದ ಹಾಗೆ ನಾನು ನಿಮ್ಗೆಲ್ಲ ಪ್ರಶ್ನೆ ಕೇಳ್ತೀನಿ, ನೀವು ಅದಕ್ಕೆ ಸರಿಯಾದ ಉತ್ತರ ಕೊಡ್ಬೇಕು. ಕೇಳಿ ತಾತ, ಕೇಳಿ. ನಾನಿವತ್ತು ನಿರ್ಧಾರ ಮಾಡ್ಕೊಂಡೇ ಬಂದ್ಬಿಟ್ಟಿದ್ದೀನಿ ಆರಾಮಾಗಿ. ಮೊದಲು ಶರೀರಕ್ಕೆ ಜೀವ ಕೊಡು, ಆಮೇಲೆ ಪ್ರಶ್ನೆಗೆ ಉತ್ತರ ಕೊಡುವಂತೆ. ಸರಿ ಕೇಳಿಸ್ಕೊಳ್ಳಿ, ನನ್ನ ಹತ್ರ ಒಂದು ಕುರಿ ಇದೆ ಅಂತ ಅಂದ್ಕೊಳ್ಳಿ. ನಾನದನ್ನ ಮಾರದೆ ಅದರಿಂದ ಹಣ ಹೇಗ್ ಸಂಪಾದಿಸ್ತೀನಿ? ಕುರಿಯಿಂದ ನಾವು ದುಡ್ಡು ಸಂಪಾದನೆ ಮಾಡ್ಬೇಕು ಅಂದ್ರೆ ನಾವ್ ಅದನ್ನ ಮಾರ್ಲೇಬೇಕು. ನನ್ನ ದುಡ್ಡಿನ ಮೇಲಾಣೆ. ಇಲ್ಲ, ತಪ್ಪು ಉತ್ತರ. ನೀವ್ ಹೇಳೋದಾದ್ರೆ ನಾನ್ ಪ್ರಯತ್ನ ಪಡ್ಲ ತಾತ. ಇವಳು ಹುಡುಗಿನೋ ಇಲ್ಲ ಅಪ್ಸರೇನೋ. ಒಂದ್ ವೇಳೆ ನನ್ನ ಹತ್ರ ಕುರಿ ಇದ್ರೆ ಅದಕ್ಕೆ ನಾನು ತುಂಬಾ ಚೆನ್ನಾಗಿ ತಿನ್ನಿಸ್ತೀನಿ, ಓಡಾಡಿಸ್ತೀನಿ, ಅದ್ರ ಸೇವೆ ಮಾಡ್ತೀನಿ. ನಮಗೆ ಅದರಿಂದ ಲಾಭ ಆಗ್ಬೇಕು ಐಶಾ ಮಗಳೇ, ನಾವು ಅದಕ್ಕೆ ನೀರು ಊಟ ಎಲ್ಲ ಕೊಟ್ಟು ನಷ್ಟ ಮಾಡ್ಕೋಬಾರ್ದು. ನನ್ನ ದುಡ್ಡಿನ ಮೇಲಾಣೆ. ಲಾಭಕ್ಕೋಸ್ಕರ ಸ್ವಲ್ಪ ದಿನ ಕಾಯ್ಬೇಕಾಗತ್ತೆ ಅಣ್ಣ, ನಿಮಗೆ ಉತ್ತರ ಸಿಗೋದಕ್ಕೋಸ್ಕರ ಸ್ವಲ್ಪ ದಿನ ಕಾಯ್ಬೇಕಾಗತ್ತೆ, ಮತ್ತೆ ನಾನು ಕುರಿ ದೊಡ್ಡದಾಗೋ ತನಕ ಕಾಯ್ಬೇಕು. ಹಾ, ಅದ್ಯಾವಾಗ ಕುರಿ ದೊಡ್ಡದಾಗಿ ಬಲಿಷ್ಠವಾಗತ್ತೋ ಆಗ ನಾನದ್ರ ಉಣ್ಣೆ ಹಾಲು ಮತ್ತೆ ಗೊಬ್ಬರನ ಮಾರಿ ಸಿಕ್ಕಾಪಟ್ಟೆ ನಾಣ್ಯ ಸಂಪಾದನೆ ಮಾಡ್ತೀನಿ. ಸರಿಯಾದ ಉತ್ತರ. ಏನಿದು, ನಾನ್ ಯಾರನ್ನು ಹುಡುಕ್ತಾ ಇದ್ನೋ ಅದೇ ತರ ಇದ್ದಾಳಲ್ಲ ಅಪ್ಪ ಇವಳು. ಸುಂದರವಾಗಿರೋದಲ್ದೆ ಬುದ್ಧಿವಂತೇನು ಕೂಡ. ಏನ್ ಉತ್ತರ ಕೊಡ್ತಾಳೆ ಪಟಾಪಟ್ ಅಂತ. ಅಜ್ಜ, ಇನ್ನೂ ಒಂದ್ ಪ್ರಶ್ನೆ ಕೇಳಿ, ಒಂದೇ ಒಂದ್ ಪ್ರಶ್ನೆ ಕೇಳಿ. ತಾತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರು, ಆಯಿಷಾ ಪಟ ಪಟ ಅಂತ ಉತ್ತರ ಕೊಡ್ತಾ ಇದ್ಲು. ಇದನ್ನ ನೋಡಿ ಮಾಧವನ್ ಎಂತ ಹುಡುಗಿನ ಹುಡುಕ್ತಿದ್ನೋ ಅವನ್ಗೆ ಅದೇ ತರದ ಹುಡುಗಿ ಸಿಕ್ಬಿಟ್ಲು. ಮಾಧವನ್ ಆಯಿಷಾನ ಮದ್ವೆ ಮಾಡಿಕೊಂಡು ವಿಜಯನಗರದಿಂದ ತನ್ನ ಸುಂದರವಾದ ಅರಮನೆಗೆ ಬಂದ. ಆ ಅರಮನೆಯಲ್ಲಿ ಆಯಿಷಾ ಸುತ್ತಮುತ್ತ ಕೆಲಸದವರೆಲ್ಲ ಇರ್ತಿದ್ರು. ಆಯಿಷನ್ಗೆ ಒಂದ್ ಸಣ್ಣ ಕೆಲಸ ಕೂಡ ಮಾಡಕ್ ಬಿಡ್ತಿರ್ಲಿಲ್ಲ. ಇಷ್ಟು ಅದ್ಭುತವಾದ ಮನೆ, ಇದಂತೂ ಅರಮನೆ ಅರಮನೆ. ಯಾವ ಐಶಾ ಇಡೀ ದಿನ ಇಡೀ ಊರನ್ನೇ ಸುತ್ತಾಡ್ತಾ ಇದ್ಲೋ, ಇಲ್ಲಿ ಅವಳು ಎರಡು ಹೆಜ್ಜೆ ಕೂಡ ಇಡ್ತಾ ಇರಲಿಲ್ಲ. ಇದೇ ರೀತಿ ಆಯಿಷನ್ಗೆ ಈ ಉಪಚಾರ ಎಲ್ಲ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು. ಹೀಗೆ ಸಮಯ ಕಳೀತಾ ಬಂತು. ಶರೀರಕ್ಕೆ ಅತಿಯಾದ ವಿಶ್ರಾಂತಿ ಸಿಕ್ಕಿರೋದ್ರಿಂದ ಆಯಿಷಾನ ದೇಹದಲ್ಲಿ ಯಾವುದೇ ಅಂಗಾಂಗಗಳು ಕೆಲಸ ಮಾಡ್ತಾ ಇರಲಿಲ್ಲ. ಅವಳು ಹುಷಾರ್ ತಪ್ಪಿದ್ಲು. ಆಯಿಷಾನ ಗುಣಪಡಿಸೋದಿಕ್ಕೆ ಮಾಧವನ್ ವೈದ್ಯರನ್ನ ಮತ್ತೆ ಹಕೀಮ್ರನ್ನ ಕರೆಸಿದ್ದ. ಆದ್ರೆ ಯಾವುದೇ ಔಷಧಿ ಪರಿಣಾಮನು ಆಯಿಷಾ ಮೇಲೆ ಬೀರ್ಲೇ ಇಲ್ಲ. ಹೀಗೆ ನಿಧಾನವಾಗಿ ಆಯಿಷಾ ಹುಷಾರ್ ತಪ್ಪಿರೋ ವಿಷಯ ಗಾಳಿ ತರ ತನ್ನ ಊರು ವಿಜಯನಗರಕ್ಕೆ ತಲುಪ್ತು. ನಾನು ಅವಳನ್ನ ಗುಣ ಮಾಡ್ತೀನಿ, ನಾನೀಗ ಹೋಗಿ ನಮ್ಮ ಆಯಿಷಾ ಮೊದಲು ಹೇಗಿದ್ಲೋ ಅವಳನ್ನ ಹಾಗೆ ಗುಣ ಮಾಡಿ ಬರ್ತೀನಿ. ಇಡೀ ಊರೇ ತಾತ ಹೇಳಿದ ಮಾತನ್ನ ಕೇಳಿ ಆಶ್ಚರ್ಯ ಪಡ್ತಾರೆ.
ಯಾರನ್ನ ವೈದ್ಯರು ಹಕೀಮರು ಗುಣಪಡಿಸೋದಕ್ಕಾಗಿಲ್ವೋ ಅವಳನ್ನ ಇವ್ರು ಹೇಗ್ ಸರಿ ಮಾಡೋಕ್ ಸಾಧ್ಯ? ತಾತ ನೇರವಾಗಿ ವಿಜಯನಗರದಿಂದ ಮಾಧವನ ಅರಮನೆಗ್ ಬರ್ತಾನೆ. ತಾತ ನೀವು? ನಾನು ಬಂದ್ಬಿಟ್ಟೆ. ಇನ್ನು ನೀನು ಚಿಂತೆ ಮಾಡಬೇಡ ಆಯಿಷಾ ಮಗಳೇ, ನಾನು ನಿನ್ನನ್ನ ಖಂಡಿತ ಗುಣ ಮಾಡ್ತೀನಿ. ನೀವು ಇಲ್ಲಿಗೆ ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದ. ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ ನಾನು. ದಯವಿಟ್ಟು ನಮ್ಮ ಆಯಿಷಾನ ಸರಿ ಮಾಡಿಬಿಡಿ ಸಾಕು. ಖಂಡಿತ. ಅದಕ್ಕೂ ಮೊದಲು ನಾನು ಬೇರೆಯವ್ರು ಮಾಡಿರುವಂತ ಅಡುಗೆ ಮೇಲೆ ಭರವಸೆ ಇಡೋದಿಲ್ಲ. ಅದೇನು ಅಂತ ಮಾತಾಡ್ತಿದ್ದೀರಾ ನೀವು? ಇಲ್ಲಿನ ಭಟ್ರು ನಮ್ಮ ತಂದೆಯವರು, ಅವ್ರ ತಂದೆಯವರು, ಅವ್ರ ತಂದೆಯವರು ತಂದೆ ಮಾಡ್ತಿದ್ದ ಅಡುಗೆ ಅದು. ಆದ್ರೆ ನೀವು ದಯವಿಟ್ಟು ಚಿಂತೆ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಹೇಳಿದ್ರೆ ನಾನೇ ಬೇಕಾದ್ರೆ ಅವಳಿಗೋಸ್ಕರ ಅಡುಗೆ ಮಾಡ್ತೇನೆ. ಅದ್ರ ಅಗತ್ಯ ಏನೂ ಇಲ್ಲ. ಅವಳು ಕೇವಲ ನಾನು ಮಾಡಿದಂತ ಅಡುಗೆನ ಮಾತ್ರ ತಿಂತಾಳೆ. ಮತ್ತೊಂದು ವಿಚಾರ, ನಾನು ಹೇಳೋವರೆಗೂ ಇವಳ ಸುತ್ತಮುತ್ತ ಅಕ್ಕಪಕ್ಕ ಯಾರು ಓಡಾಡಬಾರ್ದು. ಮನುಷ್ಯರಷ್ಟೇ ಅಲ್ಲ, ಮನುಷ್ಯರ ನೆರಳು ಕೂಡ ಇವಳ ಹತ್ರ ಸುಳಿಬಾರ್ದು. ನೆರಳು ಸುಳಿಬಾರ್ದ? ಮತ್ತೆ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಎಲ್ಲ ಕೆಲಸನೂ ಆಯಿಷಾನೆ ಮಾಡ್ತಾಳೆ. ಕೆಲಸದವ್ರು ಇರ್ಲಿ ಇಲ್ಲದೆ ಇರ್ಲಿ, ನೀನ್ ಈ ಅರಮನೆನ ಪಳಪಳ ಅಂತ ಹೊಳೆಯೋ ಹಾಗೆ ಇಟ್ಕೋಬೇಕಾಗತ್ತೆ. ಆದ್ರೆ ಆದ್ರೆ ಗೀದ್ರೆ ಅಂತಂದ್ರೆ ನಾನು ಹೋಗ್ತಾ ಇರ್ತೀನಿ ಅಷ್ಟೇ. ತಾತ ಎಲ್ಲ ಹೋಗ್ಬೇಡಿ, ನೀವು ನೀವ್ ಏನ್ ಹೇಳ್ತಿರೋ ಹಾಗೆ ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ. ಮಾರನೇ ದಿನದಿಂದಾನೇ ತಾತ ಹೇಳಿದ ಹಾಗೆ ಆಯಿಷಾಳ ಪೂರ್ತಿ ರೂಟೀನ್ ಚೇಂಜ್ ಆಗ್ಬಿಡತ್ತೆ. ತಾತ ಅಡಿಗೆ ಮಾಡಿ ಮೇಲಿರೋ ಮಹಡಿಲಿ ಇಟ್ಬಿಡ್ತಿದ್ರು. ಆಯಿಷಾ ಅಲ್ಲಿಗೆ ಹೋಗೋದಿಕ್ಕೆ ತುಂಬಾ ಕಷ್ಟಪಡ್ತಿದ್ಲು. ಹಾಗೆ ತಾತ ಹೇಳಿರೋ ಮಾತಿನ ಪ್ರಕಾರ ಆಯಿಷಾ ಯಾವುದೇ ಸಹಾಯ ಇಲ್ಲದೆ ಅರಮನೆ ಹೊಳೆಯೋದಿಕ್ಕೆ ತುಂಬಾ ಕಷ್ಟಪಡಬೇಕಾಯ್ತು. ಹೀಗವಳು ಕಷ್ಟಪಡ್ತಿದ್ರೆ ಆಯಿಷಾಳ ಮೂಳೆಗಳಲ್ಲಿರೋ ತುಕ್ಕಂತೂ ದೂರ ಆಗ್ಲೇಬೇಕಾಯ್ತು. ಹೀಗೆ ಆಯಿಷಾಳ ಸೋಂಬೇರಿತನ ದೂರ ಆಯ್ತು. ಹೀಗೆ ಅವಳು ದಿನದಿಂದ ದಿನಕ್ಕೆ ಮೊದ್ಲಿನ ಹಾಗೆ ವಾಸಿಯಾದ್ಲು. ಆಯಿಷಾ ಮುಂಚೆ ಹೇಗ್ ತಲೆಹರಟೆ ಮಾಡ್ತಿದ್ಲೋ ಅದೇ ತರ ಮಾಡೋಕೆ ಶುರು ಮಾಡ್ಕೊಂಡ್ಲು. ಆದ್ರೆ ಅವಳ ಬುದ್ಧಿ ಮೊದ್ಲಿನ ಹಾಗೆ ಚುರುಕಾಗಿದ್ಯೋ ಇಲ್ವೋ ಅಂತ ನೋಡೋದಿಕ್ಕೆ ಇನ್ನೊಂದ್ ಪರೀಕ್ಷೆ ಬಾಕಿ ಇತ್ತು. ಮಾಧವನ್, ನನ್ನ ಒಂದು ಪ್ರಶ್ನೆಗೆ ನೀನು ಉತ್ತರ ಕೊಡ್ಬೇಕು. ಅದು ಫಟ್ ಅಂತ ಹೇಳು. ಕೊಡಕ್ಕಾಗತ್ತಾ? ಖಂಡಿತ ಖಂಡಿತ. ಹಾಗಿದ್ರೆ ಹೇಳು ಮಾಧವನ್, ನನ್ನ ತಂಗಿಯ ಗಂಡನ ಬಾಮೈದನ ಹೆಂಡತಿಯ ಸ್ನೇಹಿತೆಯ ಮಗನ ಮದುವೆ ನನ್ನ ಚಿಕ್ಕಪ್ಪನ ಮಗನ ಜೊತೆ ಆಗಿದೆ. ಹಾಗಿದ್ರೆ ನನ್ನ ತಂಗಿ ನನಗೇನಾಗ್ಬೇಕು? ನನಗನ್ಸುತ್ತೆ ಅತ್ತೆ, ಅಲ್ಲ ದೊಡಮ್ಮ, ಇದೇನ್ ತಾತ, ನಿಮ್ ತಂಗಿ ನಿಮ್ಗೆ ತಂಗಿ ಹಾಗೆ ಇರ್ತಾರಲ್ಲ. ಸರಿಯಾದ ಉತ್ತರ ಕೊಟ್ಟೆ ನೋಡು. ವಾಹ್, ನೀವಂತೂ ಚಮತ್ಕಾರನೇ ಮಾಡ್ಬಿಟ್ರಲ್ಲ. ನೀವು ನನ್ನ ಆಯಿಷಾ ಹುಷಾರಾಗೋ ಹಾಗೆ ಮಾಡ್ಬಿಟ್ರಲ್ಲ. ಅಲ್ಲ, ಇದನ್ನೆಲ್ಲ ಹೇಗ್ ಮಾಡ್ತೀರಾ ನೀವು? ನಾನಂತೂ ಏನು ಮಾಡ್ಲಿಲ್ಲ. ಇವಳು ವಿಜಯನಗರದಲ್ಲಿ ಇರ್ಬೇಕಾದ್ರೆ ಹಳ್ಳಿಲಿರುವಂತ ಎಲ್ರಿಗೂ ಸಹಾಯ ಮಾಡ್ತಾ ಇದ್ಲು. ಇಡೀ ದಿನ ಹಳ್ಳಿಯ ಈ ಮೂಲೆ ಅಥವಾ ಆ ಮೂಲೆನಲ್ಲಿರ್ತಿದ್ಲು. ಇಡೀ ದಿನ ಲವಲವಿಕೆಯಿಂದ ಓಡಾಡ್ಕೊಂಡಿರ್ತಾ ಇದ್ಲು. ಸಾಕಷ್ಟು ಒಗಟುಗಳಿಗೆ ಉತ್ತರ ಕೊಡ್ತಾ ಇದ್ಲು. ಆದ್ರೆ ಇವಳು ಯಾವಾಗ ಇಲ್ಲಿಗೆ ಬಂದ್ಲು, ಇವಳ ಮೂಳೆಗಳಿಗೆಲ್ಲ ಸೋಂಬೇರಿತನದ ತುಕ್ಕ ಹಿಡಿದು ಬಿಡ್ತು. ನಾನಂತೂ ಇವಳಿಗೆ ಮೊದಲು ಹೇಗಿರ್ತಿದ್ಲು ಹಾಗಿರೋ ಅವಕಾಶ ಮಾಡಿಕೊಟ್ಟೆ. ನಿನ್ನ ಮೂಳೆಗಳಲ್ಲಿ ಮತ್ತೆ ನಿನ್ನ ಬುದ್ಧಿಗೆ ಅಂಟ್ಕೊಂಡಿದ್ದಂತ ತುಕ್ಕು ತಾನೇ ತಾನಾಗ ಹೊರಟೋಯ್ತು. ಹೌದಾ? ಹಾಗಾದ್ರೆ ನಿಮ್ ಉಪಾಯ ಇದ? ತುಂಬಾ ಆಸೆಗಳಿಟ್ಕೊಂಡು ಸ್ವಲ್ಪ ದುಡ್ಡಿಟ್ಕೊಂಡು ವಿಮಲಾವತಿ ಶಾಲ್ ತಗೊಳಕ್ ಬಂದಿದ್ಲು. ಇದ್ರ ಬೆಲೆ ಎಷ್ಟು? ಬರೀ 10 ನಾಣ್ಯಗಳಷ್ಟೇನೆ. ತುಂಬಾ ಜಾಸ್ತಿ ಹೇಳ್ತಿದ್ಯಾ. ಇಷ್ಟೊಂದು ದುಡ್ಡು ಕೊಟ್ಟು ಯಾರು ತಗೋತಾರೆ ಈ ವಿಜಯನಗರದಲ್ಲಿ? ನಾನ್ ತಗೋತೀನಿ. ವಿಮಲಾವತಿ ಆ ಹೆಂಗ್ಸ್ನ ಹಾಗೆ ದುರುಗುಟ್ಕೊಂಡು ನೋಡ್ತಾ ನಿಂತ್ಬಿಟ್ಲು. ಏನ್ ರೇಷ್ಮೆ ಸೀರೆ, ಎರಡು ಕೈಯಲ್ಲೂ ಚಿನ್ನದ ಬಳೆಗಳು, ಮೈ ತುಂಬಾ ಒಡವೆಗಳು, ಬೇರೆ ಯಾರು ಅಲ್ಲ, ರಾಜರ ಜ್ಯೋತಿಷರ ಹೆಂಡತಿ. ಅವಳ ಮುಂದೆ ವಿಮಲಾವತಿಗೆ ಯಾರ್ತಾನೇ ಪ್ರಾಮುಖ್ಯತೆ ಕೊಡ್ತಾರೆ? ವಿಮಲಾವತಿ ರಾಜರ ಜ್ಯೋತಿಷರ ಹೆಂಡತಿನ ನೋಡಿ ಕೋಪ ಮಾಡಿಕೊಂಡು ಅಲ್ಲಿಂದ ಸೀದಾ ತನ್ನ ಮನೆಗೆ ಹೊರಟೇ ಬಿಟ್ಲು. ಕೇವಲ ಒಂದು ಎರಡು ನಾಣ್ಯಕ್ಕೋಸ್ಕರ ಕತೆ ಕವನಗಳನ್ನ ಬರೆದು ಖುಷಿಯಾಗಿರ್ತೀರಾ? ಜಾಸ್ತಿ ನಾಣ್ಯ ಬರೋ ಅಂತ ಕೆಲ್ಸನ ಯಾಕ್ ಮಾಡಲ್ಲ ನೀವು? ನೀವ್ ಯಾಕ್ ಜ್ಯೋತಿಷಿಗಳಾಗ್ಬಾರ್ದು? ಭವಿಷ್ಯ ಹೇಳೋದು ಏನ್ ತಮಾಷೆ ಅನ್ಕೊಂಡಿದ್ಯಾ ನೀನು? ಇಲ್ಲಿ ಕೂತ್ಕೊಂಡು ಕತೆಗಳನ್ನ ಬರಿತಾ ಇರ್ತಿರಲ್ಲ, ಹಾಗೇನೆ ನೀವು ಒಂದು
ಈ ದಾಳಗಳನ್ನ ಹಾಕಿ ಹೇಳಿ ಕತೆಗಳನ್ನ. ಈ ಹೆಂಗಸರು ಮುಂದೆ ದೊಡ್ಡ ದೊಡ್ಡವರೇ ಸೋತ್ ಹೋಗ್ಬಿಡ್ತಾರೆ. ಅಂತದ್ರಲ್ಲಿ ಕಮಲೇಶ್ ಏನ್ ಮಾಡಕ್ಕಾಗತ್ತೆ? ಕಮಲೇಶ್ ತನ್ನ ವಸ್ತುಗಳನ್ನೆಲ್ಲ ತಗೊಂಡು ಸಂತೆಗ್ ಬರ್ತಾನೆ. ಅಲ್ಲೇ ಒಂದ್ ಮೂಲೆಯಲ್ಲಿ ಶಾಸ್ತ್ರ ಹೇಳ್ತೀನಿ ಅಂತ ಬೋರ್ಡ್ ಹಾಕೊಂಡ್ ಕೂತಿರ್ತಾನೆ. ಬನ್ನಿ ನಿಮ್ ಭವಿಷ್ಯ ತಿಳ್ಕೊಳ್ಳಿ, ಬನ್ನಿ ನಿಮ್ ಭವಿಷ್ಯ ತಿಳ್ಕೊಳ್ಳಿ. ಬೆಳಿಗ್ಗೆಯಿಂದ ಮಧ್ಯಾಹ್ನ ಆಯ್ತು, ಆದ್ರೆ ಯಾರು ಕೂಡ ಅಲ್ಲಿ ಶಾಸ್ತ್ರ ಕೇಳೋಕೆ ಬಂದೇ ಇಲ್ಲ. ಇನ್ನೇನ್ ಕಮಲೇಶ್ ಮನೆಗ್ ಹೊರಡ್ಬೇಕು ಅಂತ ಎಲ್ಲಾ ಎತ್ತಿಡ್ತಾ ಇದ್ದ. ಅಷ್ಟರಲ್ಲಿ ಒಂದ್ ನಿಮಿಷ ಅಣ್ಣ, ಒಂದ್ ನಿಮಿಷ. ತುಂಬಾ ಬೆಲೆ ಬಾಳೋ ಉಂಗ್ರ ನನ್ ಗಂಡ ಕೊಟ್ಟಿದ್ರು, ಅದನ್ನ ಕಳ್ಕೊಂಡ್ ಬಿಟ್ಟಿದ್ದೀನಿ ನಾನು. ಅದ್ ಎಲ್ಲಿದೆ ಅಂತ ನೀವ್ ಸ್ವಲ್ಪ ಹೇಳ್ತೀರಾ ನನ್ಗೆ? ನಾನ್ ಹೇಗ್ ಹೇಳೋಕಾಗತ್ತೆ, ನಾನೇ ಅಲ್ವಾ ಹೇಳ್ಬೇಕಾಗಿರೋದು. ಈ ದಾಳಗಳನ್ನ ಹಾಕಿ ಹೇಳಿ ಕತೆಗಳನ್ನ. ಅದಾದ್ಮೇಲೆ ಕಮಲೇಶ್ ದಾಳ ಉರುಳಿಸ್ತಾನೆ. ಈ ವಿಮಲಾವತಿ ಅಂತ ಇಕ್ಕಟ್ಟಲ್ಲಿ ಸಿಕ್ಕಾಕಿಸ್ಬಿಟ್ಲು. ಈ ದಾಳ ನೋಡಿ ಈ ಹೆಣ್ಣು ಮಗುಗೆ ಏನು ಅಂತ ಹೇಳಿ. ಇದು ನೋಡಿದ್ರೆ ಮ್ಯಾಚಸ್ ಡಬ್ಬುಗಳಿದ್ದಾಗಿದ್ಯಲ್ಲಪ್ಪ. ಮ್ಯಾಚಸ್? ಮ್ಯಾಚಸ್, ಮ್ಯಾಚಸ್. ನನಗ್ ನೆನ್ಪಾಯ್ತು, ನಾನು ಮ್ಯಾಚಸ್ ಡಬ್ಬದೊಳಗಡೆ ಉಂಗ್ರನ ಬಚ್ಚಿಟ್ಟು ಅಲ್ಮಾರಿನಲ್ಲಿಟ್ಟಿದ್ದೆ. ಧನ್ಯವಾದ ಅಣ್ಣ. ತಗೊಳ್ಳಿ ಅಣ್ಣ, ನನ್ ಕಡೆಯಿಂದ ಈ ಉಡುಗೊರೆ ಇಟ್ಕೊಳ್ಳಿ. ನೋಡಿದ್ರ ಇಡೀ ತಿಂಗಳು ಕಾಗದದ ಮೇಲೆ ಕತೆಗಳನ್ನ ಬರಿತಾ ಇದ್ರು, ಇಷ್ಟು ದೊಡ್ಡ ನಿಮ್ಗೆ ಇಲ್ಲಿವರೆಗೂ ಯಾವತ್ತೂ ಸಿಕ್ಕಿಲ್ಲ. ಏನು ಕಳ್ತನ ಆಯ್ತಾ? ಕಳ್ತನ ಆಗಿದೆ ಅಂತ ಇವರೆಲ್ಲರೂ ಚಿಂತೆ ಮಾಡ್ಕೊಂಡಿದ್ರು. ಯಾರು ಅರಮನೆಯಲ್ಲಿ ಚಿನ್ನದ ನಾಣ್ಯಗಳನ್ನ ತುಂಬಿಕೊಂಡಿರೋ 40 ಪೆಟ್ಟಿಗೆಗಳನ್ನ ಕಳ್ತನ ಮಾಡಿಬಿಟ್ಟಿದ್ರು. ರಾಜರ ಜ್ಯೋತಿಷಿ ಕೂಡ ಕಳ್ಳನ್ನ ಕಣ್ಣು ಹಿಡಿಯಕ್ಕಾಗಿರ್ಲಿಲ್ಲ. ನನಗೆ ನೀವು ಸ್ವಲ್ಪ ಸಮಯ ಕೊಡಿ ಮಹಾರಾಜರೇ. ನಮ್ಮ ದರ್ಬಾರ್ನಲ್ಲಿ ಕಳ್ಳರ ಬಗ್ಗೆ ತಿಳಿಸುವಂತವರು ಬೇರೆ ಯಾರಿದ್ದೀರಾ? ಮಹಾರಾಜ, ಈ ವ್ಯಕ್ತಿ ಯಾರು ಅಂದ್ರೆ ಇವನು ಆ ಹೆಂಗಸಿನ ಗಂಡನೇ. ಅದೇ ಕಮಲೇಶ್ ಹೇಳಿರ್ತಾನಲ್ಲ ಉಂಗ್ರದ ಬಗ್ಗೆ, ಆ ಹೆಂಗಸಿನ ಗಂಡನೇ ಇವನು. ಆದಷ್ಟು ಬೇಗ ಯುವಕನನ್ನ ದರ್ಬಾರಿಗೆ ಕರೆತನ್ನಿ. ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅಯ್ಯಯ್ಯೋ, ಆ ವ್ಯಕ್ತಿ ಇವನೇ ಮಹಾರಾಜ. ನೀನು ಸರಿಯಾದ ಭವಿಷ್ಯವನ್ನ ಹೇಳ್ತೀಯ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹೇಳು, ಅರಮನೆಯಲ್ಲಿ ಕಳ್ಳತನ ಮಾಡಿದ್ದು ಯಾರು? ನೆನಪಿರ್ಲಿ, ನಿನ್ನ ಭವಿಷ್ಯ ಸುಳ್ಳಾದಲ್ಲಿ ನಿನ್ನ ಕಾರಾವಾಸಕ್ಕೆ ಹಾಕಲಾಗುತ್ತೆ. ಪಾಪ ಕಮಲೇಶನ್ ಎದುರು ತೊಂದ್ರೆ ಬಂದ್ ನಿಂತ್ಕೊಂತು. ಅವನ್ ಯಾವ ಜ್ಯೋತಿಷಿನೂ ಆಗಿರ್ಲಿಲ್ಲ. ಆದ್ರೆ ಕಮಲೇಶು ರಾಜನ್ಗೆ ನಿಜ ಹೇಳದಿಕ್ಕಂತೂ ಸಾಧ್ಯ ಇರ್ಲಿಲ್ಲ. ಅವನು ತನ್ನ ಹೆಂಡತಿನ ಬೈಕೊಂಡು ದಾಳ ಹಾಕೋದಿಕ್ಕೆ ಶುರು ಮಾಡ್ದ. ಏನ್ ಹೇಳುತ್ತೆ ನಿನ್ನ ಭವಿಷ್ಯ? ಮೂರು ಮೂರು ಏನು? ಮೂರು ಕಳ್ಳರು ಸೇರಿ ಕಳ್ಳತನ ಮಾಡಿದ್ದಾರೆ. ಹೌದು ಮಹಾರಾಜ. ಅವರು ಯಾವ ದಿಕ್ಕಿನಲ್ಲಿ ಹೋಗಿದ್ದಾರೆ ಅಂತ ಹೇಳು. ಮೂರು ದಿನದ ಸಮಯ ಕೊಡಿ ಮಹಾರಾಜ. ನಿನಗೆ ಸಮಯ ಕೊಟ್ಟಿದ್ದೀನಿ, ಹೋಗು. ಆದ್ರೆ ನೀನು ಮೂರು ದಿನ ಆದ್ಮೇಲೂ ಕೂಡ ನೀನು ನಿಧಿ ಮತ್ತೆ ಕಳ್ಳರ ಬಗ್ಗೆ ಏನು ಹೇಳದೆ ಹೋದ್ರೆ ನಿನ್ನ ಗತಿ ಏನಾಗುತ್ತೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಕಮಲೇಶ್ ಮೂರು ದಿನಗಳು ಸಮಯ ತಗೊಂಡಿದ್ದು ಕಳ್ಳರನ್ನ ಹಿಡಿಯೋದಿಕ್ಕೆ ಅಂತ ಅಲ್ಲ, ತನ್ನ ಮನೇಲಿ ಮಾಡಿರೋ ಅಡಿಗೆನ ತಿನ್ನೋದಿಕ್ಕೋಸ್ಕರ. ಅವನಂತೂ ಜ್ಯೋತಿಷಿ ಅಲ್ಲ, ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಮೂರು ದಿನಗಳ ನಂತರ ಅವನಂತೂ ಸೆರೆಮನೆಗೆ ಹಾಕೇ ಹಾಕ್ತಾರೆ ಅಂತ. ಅವನು ಸೆರೆಮನೆಗೆ ಹೋಗಕ್ಕೆ ಮುಂಚೆ ಅವನ ಮನೆ ಊಟ ಹೊಟ್ಟೆ ತುಂಬ ತಿನ್ಬೇಕು ಅಂತ ಆಸೆ ಪಟ್ಟ. ಇದೆಲ್ಲ ನನ್ನ ದುರಾಸೆಯಿಂದನೇ ಆಗಿದ್ದು. ನಾವಿದ್ರಿಂದ ತಪ್ಪಿಸ್ಕೊಳಕಾಗಲ್ವಾ? ಇಲ್ಲ ವಿಮಲ, ಏನು ಪ್ರಯೋಜನ ಇಲ್ಲ. ನನ್ನ ಹತ್ರ ಮೂರೇ ಮೂರು ದಿನ ಇದೆ ಅಷ್ಟೇ. ಈ ಮೂರು ದಿನ ಈ ಲಾಡುಗಳು ತಿನ್ಕೊಂಡೆ ಜೀವನ ಮಾಡ್ತೀನಿ, ಮತ್ತೆ ಮಹಾರಾಜರ ಹತ್ರ ಕ್ಷಮೆ ಕೇಳಿ ನಾನಾಗೆ ಕಾರಾಗೃಹಕ್ಕೆ ಹೊರಟೋಗ್ತೀನಿ. ಇದೇ ತರ ಇನ್ನೊಂದ್ ಕಡೆ ಕಳ್ಳರಿಗೂ ಕೂಡ ತುಂಬಾ ಭಯ ಇತ್ತು. ಯಾರಾದ್ರೂ ಇವ್ರ ಬಗ್ಗೆ ಮಹಾರಾಜರಿಗೆ ಹೇಳ್ಬಿಡ್ತಾರೋ ಅನ್ನೋ ಭಯ. ಮಂಗಿ, ಅವನೇನಾದ್ರೂ ನಮ್ ಬಗ್ಗೆ ಮಹಾರಾಜರಿಗೆ ಹೇಳ್ಬಿಟ್ರೆ ಏನು ಮಾಡೋದು? ನಾವು ಅರಮನೆ ಒಳಗಡೆ ಹೋಗೋದನ್ನ ಯಾರು ನೋಡು ಇಲ್ಲ, ನಾವು ಅರಮನೆಯಿಂದ ಹೊರಗಡೆ ಬರೋದನ್ನು ಯಾರು ನೋಡು ಇಲ್ಲ.
ಹೀಗಿರುವಾಗ ಅವರು ನಮ್ ಬಗ್ಗೆ ಹೇಗೇಳೋದಿಕ್ ಸಾಧ್ಯ? ಕಳ್ಳರೆಲ್ಲ ಸೇರಿ ಒಂದು ಉಪಾಯ ಮಾಡ್ತಾರೆ, ಕಮಲೇಶ್ ಮನೆ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಅಂತ. ಮೊದಲನೇದು ಇದಂತೂ ಹೋಯ್ತು, ಈಗಿರೋದು ಎರಡೇ ಎರಡು. ಕಮಲೇಶ್ ಮಾತಾಡ್ತಾ ಇದ್ದಿದ್ದು ಲಡ್ಡು ಬಗ್ಗೆ, ಆದ್ರೆ ಕಳ್ಳ ಅನ್ಕೊಂಡಿದ್ದು ಕಮಲೇಶ್ ಅವನ್ನ ನೋಡ್ಬಿಟ್ಟಿದ್ದಾನೆ ಅಂತ. ಮಾರನೇ ದಿನ ಇನ್ನೊಬ್ಬ ಕಳ್ಳ ಕಮಲೇಶ್ ಅನ್ನ ನೋಡಕ್ ಬಂದ. ಇವತ್ತು ಎರಡನೇದು ಹೋಯ್ತು ರೀ. ಅದಾದ್ಮೇಲೆ ಕಳ್ಳರುಗಳ ನಾಯಕ ನಿಜ ಏನು ಅಂತ ತಿಳ್ಕೊಳ್ಳೋದಿಕ್ಕೆ ಸ್ವತಃ ಅಲ್ಲಿಗೆ ಬರ್ತಾನೆ. ನನಗಂತೂ ಮಜಾ ಬಂತು ವಿಮಲಾ, ಈ ಕೊನೆ ಲಾಡೂನು ಹೊರಟೋಯ್ತು. ನೋಡಿದ್ಯಾ ಮುಂಗಿ ಎಷ್ಟು ಹುಷಾರಿ ಇವನು, ನಮ್ಮಂತ ಕಳ್ಳರು ಇವನ್ಗೆ ಲಾಡು ಇದ್ ಹಾಗೆ. ನಾಳೆ ನನ್ನ ಮಹಾರಾಜರಿಗೆ ಎಲ್ಲಾ ಸತ್ಯನು ಹೇಳ್ಬಿಡ್ತೀನಿ. ಕಮಲೇಶ್ ರಾಜನಿಗೆ ಎಲ್ಲಾ ಸತ್ಯನು ಹೇಳ್ಬಿಡ್ತಾನೆ ಅಂತ ಕಳ್ಳರೆಲ್ಲ ಅನ್ಕೊಂಡ್ಬಿಟ್ರು. ನಮ್ಮನ್ನ ಕ್ಷಮಿಸ್ಬಿಡಿ ಅಣ್ಣ, ನಮ್ಮಿಂದ ತಪ್ಪಾಗೋಗ್ಬಿಟ್ಟಿದೆ. ದಯವಿಟ್ಟು ನಮ್ಮ ಬಗ್ಗೆ ಮಹಾರಾಜನಿಗೆ ನೀವು ಹೇಳ್ಬೇಡಿ. ಇಲ್ಲಿ ಕಮಲೇಶನ್ಗೆ ಒಂದ್ ವಿಷಯ ಗೊತ್ತಾಯ್ತು. ಅವನ್ ಮೂರು ದಿನಗಳಿಂದ ಯಾವ ಮೂರ್ ಲಡ್ಡುಗಳ ಬಗ್ಗೆ ಮಾತಾಡ್ತಿದ್ನೋ ಅದನ್ನ ಕಳ್ಳರು ತಮ್ ಬಗ್ಗೆ ಅಂತ ಅನ್ಕೊಂಡ್ಬಿಟ್ಟಿದ್ರು. ಕಮಲೇಶ್ ಲಕ್ಕು ಬೈ ಚಾನ್ಸ್ ಇಲ್ಲೂ ಕೂಡ ಹೊಡೆದ್ಬಿಡ್ತು. ಕಳ್ಳರು ಕದ್ದಿರೋ ನಾಣ್ಯಗಳು ಎಲ್ಲಿದೆ ಅಂತ ಹೇಳಿ ಅಲ್ಲಿಂದ ಹೊರಟುಬಿಟ್ರು. ಮಹಾರಾಜ, ನನ್ನ ಎಲ್ಲ ಶಕ್ತಿಗಳು ಸೀಮಿತವಾಗಿದೆ. ನಾನು ನಿಮಗೆ ಒಂದು ಕಳ್ಳರ ಬಗ್ಗೆ ಹೇಳಬಹುದು ಅಥವಾ ಕಳೆದು ಹೋಗಿರೋ ಒಡವೆಗಳ ಬಗ್ಗೆ ಹೇಳಿ, ನಿಮಗೆ ಏನ್ ಬೇಕು ಅಂತ? ಕಳ್ಳರು ಅಥವಾ ಕಳೆದು ಹೋಗಿರೋ ಒಡವೆನೋ? ಇದನ್ನ ಹೇಳಿದ ಕೂಡ್ಲೇ ಕಮಲೇಶನ್ಗೆ ತುಂಬಾ ಭಯ ಆಗ್ಬಿಟ್ಟಿತ್ತು. ಯಾಕೆಂದ್ರೆ ಕಳ್ಳರು ನಾಣ್ಯ ಎಲ್ಲಿದೆ ಅಂತ ಹೇಳಿ ಹೊರಟೋಗ್ಬಿಟ್ಟಿದ್ರು. ಒಂದ್ ವೇಳೆ ರಾಜ ಕಳ್ಳರು ಎಲ್ಲಿದ್ದಾರೆ ಅಂತ ಕೇಳ್ಬಿಟ್ರೆ? ಕಳ್ಳರು ಕಳ್ಳರ ಬಗ್ಗೆ ತಿಳ್ಕೊಂಡು ನಾವ್ ಏನ್ ಮಾಡ್ಬೇಕು ಹೇಳಿ? ನಮಗೆ ಕಳ್ದೋಗಿರೋ ಒಡವೆಗಳು ಬೇಕು. ಕಮಲೇಶ್ ಲಕ್ಕು ಬೈ ಚಾನ್ಸ್ ಇಲ್ಲೂ ಹೊಡಿತು. ಕಮಲೇಶ್ ಹೇಳಿದ ಜಾಗದಲ್ಲೇ ಕಳ್ತನ ಆಗಿದ್ ಚಿನ್ನದ ನಾಣ್ಯಗಳು ಸಿಕ್ಬಿಡ್ತು. ಖುಷಿಯಾದ ರಾಜ ಕಮಲೇಶನ್ಗೆ ರಾಜ ಜ್ಯೋತಿಷಿ ಪಟ್ಟ ಕೊಡಬೇಕು ಅಂತ ನಿರ್ಧಾರ ಮಾಡ್ದ. ಆದ್ರೆ ಕಮಲೇಶನ್ ಗೊತ್ತಿತ್ತು ಇದೆಲ್ಲ ಬೈ ಚಾನ್ಸ್ ಲಕ್ ಅಂತ. ಯಾವಾಗ್ಲೂ ಹೊಡೆಯಲ್ಲ. ಕ್ಷಮಿಸ್ಬಿಡಿ ಮಹಾರಾಜ, ನನ್ನ ಶಕ್ತಿ ಎಲ್ಲ ಈ ಒಡವೆಗಳನ್ನ ಹುಡುಕೋದ್ರಲ್ಲೇ ಹೊರಟೋಗಿದೆ. ನಿಮ್ಮ ಬಹುಮಾನಕ್ಕೆ ನಾನು ಯೋಗ್ಯನಲ್ಲ ಬಿಡಿ. ಅವತ್ತಿಂದ ಯಾವತ್ತು ಕಮಲೇಶು ಶಾಸ್ತ್ರ ಹೇಳಲೇ ಇಲ್ಲ. ಅವನ ಹೆಂಡತಿ ಕೂಡ ಅವನಿಗೆ ಒತ್ತಾಯ ಮಾಡಲೇ ಇಲ್ಲ. If you like this video, subscribe to our channel, Murthy Media.